ಹಾಯ್ ಹಲೋ, ನಾನು ಸುರಕ್ಷ. ಇದು ಇವತ್ತು ಪಿಕ್ಸಾರ್ಟಲ್ಲಿ ಫೋಟೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನೀವು ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಫೋಟೋ ನಿಮಗೆ ಬೇಕಾದರೆ ಯೂಟ್ಯೂಬ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಇನ್ಸ್ಟಾಗ್ರಾಮ್ಗೆ ಹೋಗಿ ಫಾಲೋ ಮಾಡಿ ಮತ್ತು ಡೈರೆಕ್ಟ್ ಮೆಸೇಜ್ ಮಾಡಿ, ನಾನು ನಿಮಗೆ ಫೋಟೋವನ್ನು ಸೆಂಡ್ ಮಾಡ್ತೇನೆ. ಈ ಫೋಟೋನ ಕ್ರಾಪ್ ಮಾಡ್ಕೊಳ್ಳಿ. ಹೀಗೆ ಅಡ್ಜಸ್ಟ್ ಮಾಡ್ಕೊಂಡು ಕ್ರಾಪ್ ಮಾಡ್ಕೊಳ್ಬೇಕಾದ್ರೆ ನಾನು ಇದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಂಡಿದ್ದೇನೆ. ನಾನು ಆನ್ಲೈನಲ್ಲಿ ಡೌನ್ಲೋಡ್ ಮಾಡಿದ್ದು, ಇದರ ಲಿಂಕ್ ನನಗೆ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಸೆಂಡ್ ಮಾಡ್ತೀನಿ. ಈಗ ಕ್ರಾಪ್ ಮಾಡಿದ ನಂತರ ನೀವು ಈ ಫೋಟೋಗೆ ನಿಮ್ಮ ಫೋಟೋವನ್ನು ಆ್ಯಡ್ ಮಾಡಬೇಕಾಗ್ತದೆ. ಸೊ ಆ್ಯಡ್ ಫೋಟೋ ಅಂತಿದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಫೋಟೋವನ್ನು ಸೆಲೆಕ್ಟ್ ಮಾಡಿ, ಯಾವ ಫೋಟೋವನ್ನು ನೀವು ಆ್ಯಡ್ ಮಾಡ್ಕೊ ಅಂದ್ಕೊಂಡಿರ್ತೀರೋ ಆ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಫೇಸ್ ಅದಕ್ಕೆ ಅಡ್ಜಸ್ಟ್ ಮಾಡಬೇಕು. ಅದಕ್ಕೋಸ್ಕರ ಫೋಟೋನ ಸೆಲೆಕ್ಟ್ ಮಾಡಿದ ಫೋಟೋವನ್ನು ನೀವು ಡೈರೆಕ್ಟ್ ನಿಮ್ಮ ಫೇಸ್ ಅಂತಿದ್ರೆ ಸಾಕಾಗ್ತದೆ. ಸೊ ಅಲ್ಲಿಗೆ ಮಾತ್ರ ಕ್ರಾಪ್ ಮಾಡ್ಕೊಳ್ಳಿ. ನಿಮ್ಮ ಫೇಸ್ ತೋರೋ ಹಾಗೆ ಕ್ರಾಪ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಕ್ಲಾರಿಟಿ ಫೋಟೋ ಇದ್ದರೆ ಬೆಸ್ಟ್ ಆಗುತ್ತೆ. ಸೊ ಫೇಸ್ ತೋರೋ ಹಾಗೆ ಹಾಗೆ ನೀವು ಕ್ರಾಪ್ ಮಾಡ್ಕೊಳ್ಳಿ. ಮತ್ತು ಅದನ್ನು ಏನು ಮೊದಲು ಏನಿದೆ ಆ ಬಾಡಿಗೆ ಇದನ್ನು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಅಂದರೆ ಫೇಸನ್ನು ಆ ಬಾಡಿಗೆ ಕರೆಕ್ಟ್ ಸರಿಯಾಗಿ ಹೊಂದಿಸಬೇಕಾಗ್ತದೆ. ಕೆಲವು ಟೈಮ್ ಫೇಸ್ ಚಿಕ್ಕದಾಗ್ತದೆ, ಬಾಡಿ ದೊಡ್ಡದಾಗ್ತದೆ, ಹಾಗಾಗಬಾರ್ದು. ಆ ಫೇಸ್ ಮತ್ತು ಬಾಡಿ ಒಂದೇ ಸೈಜ್ನಲ್ಲಿ ಇರಬೇಕು. ನಾವು ನೋಡಿದ ತಕ್ಷಣ ಅದು ಫೇಸ್ ಇದೇ ಬಾಡಿದ ಅನ್ನೋ ಹಾಗಿರಬೇಕು. ಸೊ ಅದಕ್ಕೋಸ್ಕರ ಅದನ್ನು ಸೆಲೆಕ್ಟ್ ಮಾಡಿದ ಫೋಟೋನ ಕ್ರಾಪ್ ಮಾಡಿದಿರಿ, ಅದನ್ನು ಆಟೋ ಕ್ರಾಪ್ ಮಾಡ್ಬೋದು. ನೀವು ಫೇಸ್ ಪರ್ಸನ್ ಅಂತ ಕ್ಲಿಕ್ ಮಾಡಿ, ಅದರ ಹೆಡ್ ಅಥವಾ ಹೆಡ್ ಅಂತ ಕ್ಲಿಕ್ ಮಾಡಿದರೆ ಆಟೋ ಕ್ರಾಪ್ ಆಗ್ತದೆ. ಆಟೋ ಕ್ರಾಪ್ ಆದ ತಕ್ಷಣ ಅದು ಕೆಲವು ಟೈಮ್ ಸರಿಯಾಗಿ ಕ್ರಾಪ್ ಆಗೋಲ್ಲ. ಅದನ್ನು ನೀವು ಸರಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗ್ತದೆ. ಬ್ರಷ್ ಐಕಾನ್ ಕ್ಲಿಕ್ ಮಾಡಿದ್ರೆ ಮುಗೇನ ನೀವು ಸರಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಸಮ್ ಟೈಮ್ ಫೇಸ್ ಎಲ್ಲ ಸ್ವಲ್ಪ ಕಟ್ಟಾಗಿದೆ, ಅದನ್ನು ನೀವು ಕ್ಲಿಯರಾಗಿ ಸರಿಯಾಗಿ ಬ್ರಷ್ ಮಾಡಿಕೊಂಡು ಅದೇ ರೀತಿ ಫಿಲ್ಟರೈಸ್ ಮಾಡಬೇಕು. ಪಿಕ್ಸಾರ್ಟ್ನಲ್ಲಿ ಈ ರೀತಿಯ ಎಲ್ಲ ರೀತಿಯ ಫೋಟೋಗಳನ್ನು ನೀವು ಎಡಿಟ್ ಮಾಡ್ಬೋದು. ಈ ರೀತಿ ನೀವು ಕ್ರಾಪ್ ಮಾಡು. ಕ್ರಾಪ್ ಅನ್ನೋಕೆ ಸರಿಯಾಗಿ ನಾನು ಅಷ್ಟೊಂದು ಸರಿಯಾಗಿ ಮಾಡಿಲ್ಲ ಅನಿಸುತ್ತೆ. ನೀವು ಸರಿಯಾಗಿ ಟೈಮ್ ತೊಗೊಂಡು ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಮೇಯ್ನಾಗಿ ಇದು ಫೇಸು ಸರಿಯಾಗಿ ಅಡ್ಜಸ್ಟ್ ಆಗಬೇಕು, ಇಲ್ಲಾಂದರೆ ಫೋಟೋ ಸರಿಯಾಗಿ ಬರೋಲ್ಲ, ಅಂದರೆ ಫೋಟೋ ಎಡಿಟಿಂಗ್ ಸರಿಯಾಗಲ್ಲ. ನೀವು ಎಡಿಟಿಂಗ್ ಎಷ್ಟು ನಿಧಾನ ಮತ್ತು ಎಷ್ಟು ಪೇಷನ್ಸಿಂದ ಎಡಿಟಿಂಗನ್ನು ಮಾಡ್ತೀರಾ ಅನ್ನೋದ್ರ ಮೇಲೆ ಎಡಿಟಿಂಗ್ ಡಿಪೆಂಡ್ ಆಗಿರ್ತದೆ. ನೀವು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಮಾಡಿದರೆ ಎಡಿಟಿಂಗ್ ಯಾವತ್ತೂ ಲೈಕ್ ಆಗಿ ಬರೋಲ್ಲ, ಅಂದರೆ ಸರಿಯಾಗಿ ಬರೋಲ್ಲ. ನೀವು ಕರೆಕ್ಟ್ ಫೇಸನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನಂತರ ಈ ಫೇಸನ್ನು ಸ್ವಲ್ಪ ಬ್ಯೂಟಿ ಮೋಡ್ ಆನ್ ಮಾಡಿ. ಬ್ಯೂಟಿ ಮೋಡ್ ಆನ್ ಮಾಡಿದ ಮೇಲೆ ಸ್ಕಿನ್ ಟೋನನ್ನು ಕ್ಲಿಕ್ ಮಾಡಿ. ಸ್ಕಿನ್ ಟೋನ್ ಕ್ಲಿಕ್ ಮಾಡಿದ್ರಲ್ಲಿ ಫಸ್ಟನ್ನು ಸೆಲೆಕ್ಟ್ ಮಾಡಿ. ಸ್ವಲ್ಪ ಸ್ಕಿನ್ ವೈಟ್ ಇರಬೇಕಂದ್ರೆ ವೈಟ್ ಇರುವಂಥ ಐಕಾನನ್ನು ಕ್ಲಿಕ್ ಮಾಡಿ. ಮತ್ತು ಅದನ್ನು ಫೇಸ್ ಮೇಲೆ ನಾನು ಈಗ ಬ್ರಷ್ ಮಾಡ್ತಾ ಇದ್ದೀನಿ. ಸೊ ಫೇಸ್ ವೈಟ್ ಆಗ್ತಾ ಇರೋದು ನೀವು ಕಾಣ್ತಾ ಇರ್ಬೋದು, ಸ್ವಲ್ಪ ಮಟ್ಟಿಗೆ ವೈಟ್ ಆಗ್ತಾ ಇದೆ. ನೀವು ಇದನ್ನು ಮತ್ತೆ ಸ್ನ್ಯಾಪ್ಸೀಡ್ ಆ್ಯಪ್ನಲ್ಲಿ ಮತ್ತು ಕೂಡ ವೈಟ್ ಮಾಡ್ಬೋದು. ಅದನ್ನು ನೆಕ್ಸ್ಟನ್ನು ತೋರಿಸ್ತೀನಿ. ಮತ್ತೆ ಸ್ನ್ಯಾಪ್ಸೀಡ್ ಆ್ಯಪಿಗೆ ನೀವು ಇದನ್ನು ತೆಗೆದುಕೊಂಡು ಹೋಗಬೇಕು. ಈಗ ಇದರಲ್ಲಿ ಸ್ವಲ್ಪ ವೈಟ್ ಮಾಡಿ, ವೈಟ್ ಮಾಡಿದ್ದಾಯಿತು. ಓಕೆ, ನೋಡ್ಬೋದು ಡಿಫರೆನ್ಸ್ ನೋಡ್ಬೋದು. ನಾನು ಬ್ಲ್ಯಾಕ್ ಮಾಡಿ ನೋಡಿದ್ದೀನಿ, ಈಗ ವೈಟ್ ಮಾಡ್ತಾ ಇದ್ದೀನಿ. ಓಕೆ ಓಕೆ, ಇಷ್ಟು ವೈಟ್ ಆಗಿದೆ, ಸ್ವಲ್ಪ ಮಟ್ಟಿಗೆ ವೈಟ್ ಆಗಿದೆ. ಓಕೆ, ಅದನ್ನು ಓಕೆ ಮಾಡಿ. ಮತ್ತು ಇದನ್ನು ಓಕೆ ಮಾಡಿದ ತಕ್ಷಣ ಫೋಟೋನ ಸ್ವಲ್ಪ ಸ್ಯಾಚುರೇಷನ್ ಮತ್ತು ಕಾಂಟ್ರಾಕ್ಸ್ಟ್ಗಳನ್ನು ಇನ್ಕ್ರೀಸ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನೀವು ಸೆಟ್ಟಿಂಗನ್ನು ಕ್ಲಿಕ್ ಮಾಡಬೇಕು. ಓಕೆ, ಮಾಡಿದ ತಕ್ಷಣ ನೀವು ಅಡ್ಜಸ್ಟಲ್ಲಿ ಹೋಗಿ ಅಡ್ಜಸ್ಟ್ ಮಾಡಿ. ಅಡ್ಜಸ್ಟಲ್ಲಿ ಸ್ವಲ್ಪ ಬ್ರೈಟ್ನೆಸ್ಸನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿ, ಸ್ವಲ್ಪ ಸ್ಯಾಚುರೇಷನನ್ನು ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡಿ, ಜಾಸ್ತಿ ಏನೇ ಅತಿ ಮಾಡ್ಕೋಬಿಡಿ. ಮತ್ತು ಕೂಡ ಸ್ವಲ್ಪ ಜಾಸ್ತಿ ಮಾಡಿ. ಓಕೆ, ಇಷ್ಟು ಮಾಡಿದ ತಕ್ಷಣ ನೀವು ಇದಕ್ಕೆ ಹೇರ್ ಫಿಕ್ಸ್ ಮಾಡಬೇಕು ಅಂತ ಇದ್ದರೆ, ನೀವು ಗ್ಯಾಲ್ರಿಯಲ್ಲಿ ಹೇರನ್ನು ಹೇರ್ ಫೋಟೋವನ್ನು ನೀವು ಕ್ಲಿಕ್ ಮಾಡ್ಕೊಂಡಿರಬೇಕು. ಅಂದರೆ ಫೋಟೋ ಇದ್ದಿರಬೇಕು, ಆ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಡಿ. ನಾನು ಆಲ್ರೆಡಿ ಈಗ ಗ್ಯಾಲ್ರಿಯಲ್ಲಿ ಇದೆ, ನನ್ನಾದರೂ ಸ್ಕ್ರೀನ್ಶಾಟ್ ತೆಗೆದುಕೊಂಡಿದ್ದೇನೆ. ಈ ಫೋಟೋನ ಕೂಡ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಸೆಂಡ್ ಮಾಡ್ಬೋದು, ನನಗೆ ಮೆಸೇಜ್ ಮಾಡ್ಬೋದು, ನಾನು ನಿಮಗೆ ಸೆಂಡ್ ಮಾಡ್ತೇನೆ. ಈ ಫೋಟೋನ ಕ್ರಾಪ್ ಮಾಡ್ಕೊಳ್ಳಿ, ಜಸ್ಟ್ ಹೇರ್ಗೆ ಕ್ರಾಪ್ ಮಾಡ್ಕೊಳ್ಳಿ, ಬಾಕ್ಸಾಗಿ ಕ್ರಾಪ್ ಮಾಡಿ. ಓಕೆ, ಈ ಕ್ರಾಪ್ ಮಾಡಿದ ತಕ್ಷಣ ಸೆಲೆಕ್ಟ್ ಮಾಡಿ, ಅದನ್ನು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಕರೆಕ್ಟಾಗಿ ಫಿಕ್ಸ್ ಆಗಬೇಕು. ಅದಕ್ಕೋಸ್ಕರ ಸ್ವಲ್ಪ ಇದು ಮಾಡಿಕೊಂಡು ಒಪ್ಯಾಸಿಟಿಯನ್ನು ಯೂಸ್ ಮಾಡಿಕೊಂಡು ಕರೆಕ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಮತ್ತು ಒಪ್ಯಾಸಿಟಿಯನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ಮತ್ತು ನೀವು ಅದನ್ನು ಕ್ರಾಪ್ ಮಾಡ್ಬೋದು. ಕ್ರಾಪ್ ಹೇರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಕ್ರಾಪ್ ಆಗ್ತದೆ, ಆಟೋಮೆಟಿಕಲಿ ಸೆಟ್ ಆಗ್ತದೆ. ಸೊ ಬೆಸ್ಟ್ ಆಪ್ಷನ್ ಇದರಲ್ಲಿ ಪಿಕ್ಸಾರ್ಟಲ್ಲಿ.
ಆಟೋಮೆಟಿಕ್ಕಾಗಿ ಕ್ರಾಪ್ ಆಗ್ತದೆ. ಓಕೆ, ಹೇರ್ ಈಗ ಸರಿಯಾಗಿ ಫಿಕ್ಸ್ ಆಗಿದೆ ಅಂತ ಹೇಳ್ಕೊಳ್ತೀನಿ. ಫಿಕ್ಸ್ ಆಗದೇ ಇದ್ದರೆ ನೀವು ಅಡ್ಜಸ್ಟ್ಮೆಂಟ್ ಮಾಡಿ ಮತ್ತೆ ಫಿಕ್ಸ್ ಮಾಡ್ಕೊಳ್ಬೇಕು ಸರಿಯಾಗಿ. ಮತ್ತು ಇಂಟರ್ನೆಟ್ನ ಆನ್ ಮಾಡ್ಕೊಳ್ತಿದ್ದರೆ ಅದನ್ನು ನಾವು ಇದಕ್ಕೆ ಸನ್ ಗ್ಲಾಸಸ್ಸನ್ನು ಆ್ಯಡ್ ಮಾಡಬೇಕಾಗ್ತದೆ. ಸೊ ಪಿಕ್ಸಾರ್ಟಲ್ಲೇ ನೀವು ಸನ್ ಗ್ಲಾಸಸ್ಸನ್ನು ಸರ್ಚ್ ಮಾಡ್ಬೋದು. ಆ್ಯಡ್ ಕ್ಲಿಪ್ಸ್ ಅಂತ ಇದೆ, ಸನ್ ಗ್ಲಾಸಸ್ಸನ್ನು ನೀವು ಕ್ಲಿಕ್ ಮಾಡಿ. ಸನ್ ಗ್ಲಾಸಸ್ ಅಂದರೆ ಟೈಪ್ ಮಾಡಿದ ತಕ್ಷಣ ಸನ್ ಗ್ಲಾಸಸ್ಗಳು ಬರ್ತದೆ. ನಿಮಗೆ ಬೇಕಾದ ಸನ್ ಯಾವ ರೀತಿ ಬೇಕಾದ ಸನ್ ಗ್ಲಾಸಸ್ಗಳಿದೆ, ಕೆಲವೊಂದು ಪೇಮೆಂಟ್ ಮಾಡಬೇಕು, ಕೆಲವೊಂದು ಫ್ರೀ ಸನ್ ಗ್ಲಾಸಸ್ಗಳು ಇರ್ತದೆ. ಆ ಸನ್ ಗ್ಲಾಸಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಫೇಸ್ಗೆ ಅದನ್ನೇ ಸರಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡಿ. ಓಕೆ, ಸನ್ ಗ್ಲಾಸ್ ಈಗ ಸರಿ ಅಡ್ಜಸ್ಟ್ಮೆಂಟ್ ಆಗ್ತಾ ಇದೆ. ನಿಮಗೆ ಯಾವ ರೀತಿ ಬೇಕಾದ ಗ್ಲಾಸ್ ಬೇಕಾದರೂ ಕೂಡ ನೀವು ಇದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು. ಸನ್ ಗ್ಲಾಸಸ್ಸನ್ನು ಸರಿಯಾಗಿ ನಿಮ್ಮ ಫೇಸ್ ಅಥವಾ ನೋಸಿನ ಮಧ್ಯೆ ಅದು ಸರಿಯಾಗಿ ಕೂತ್ಕೊಳ್ಬೇಕು. ಈ ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿದ ತಕ್ಷಣ ಓಕೆ, ಈಗ ಫೇಸ್ ಮತ್ತು ಹೇರ್ ಗ್ಲಾಸ್ ಎಲ್ಲ ಕೂಡ ಸೆಟ್ ಆಗಿದೆ. ಇದನ್ನು ಸೇವ್ ಮಾಡ್ಕೊಳ್ಳಿ, ಗ್ಯಾಲರಿಗೆ ಸೇವ್ ಬೇಕಾದರೆ ಮಾಡ್ಕೊಳ್ಳಿ. ಮತ್ತು ಇದನ್ನು ಸ್ನ್ಯಾಪ್ಸೀಡಿಗೆ ತಗೊಳ್ಳಿ, ಶೇರ್ ಅಂತ ಇದೆ ನೋಡಿ, ಸೆಂಡ್ ಟು ಅಥವಾ ಶೇರ್ ಅಂತ ಇದೆ, ಅದರಲ್ಲಿ ಸ್ನ್ಯಾಪ್ಸೀಡಿಗೆ ಹೋಗಬೇಕು. ನಿಮಗೆ ಸ್ನ್ಯಾಪ್ಸೀಡ್ ಅಪ್ಲಿಕೇಶನ್ ತೋರ್ತಾ ಇದೆ, ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೆ ಆಲ್ರೆಡಿ. ಡೌನ್ಲೋಡ್ ಮಾಡ್ಕೊಳ್ಳೋದಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ನ್ಯಾಪ್ಸೀಡ್ ಅಪ್ಲಿಕೇಶನ್ ಹೋಗಿ, ಇದು ಬೆಸ್ಟ್ ಆ್ಯಪ್ ಮತ್ತು ಬೆಸ್ಟ್ ಕ್ಲಾರಿಟಿ ಇರ್ತದೆ. ಯಾವುದೇ ರೀತಿ ಕ್ಲಾರಿಟಿ ಡೌನ್ ಆಗಲ್ಲ ಇದರಲ್ಲಿ ಅಷ್ಟೊಂದು ಸರಿಯಾಗಿ ಒಂದು ಒಳ್ಳೆ ರೀತಿ ಎಡಿಟಿಂಗ್ ಸ್ವಲ್ಪ ಕೊಡ್ತದೆ ಇದು. ಅದಕ್ಕೋಸ್ಕರ ಇದರಲ್ಲಿ ಸ್ವಲ್ಪ ಬ್ರೈಟ್ನೆಸ್ಸನ್ನು ಅಡ್ಜಸ್ಟ್ಮೆಂಟ್ ಮಾಡಿ, ಬ್ರೈಟ್ನೆಸ್ ಕಾಂಟ್ರಾಸ್ಟ್ ಸ್ಯಾಚುರೇಷನ್ ಹೀಗೆ ಎಲ್ಲದೂ ಕೂಡ ಸ್ವಲ್ಪ ಜಾಸ್ತಿ ಜಾಸ್ತಿ ಮಾಡಿ, ಸ್ಯಾಚುರೇಷನ್ ಜಾಸ್ತಿ ಮಾಡಿ. ಓಕೆ, ಈಗ ಒಂದು ಸ್ವಲ್ಪ ಅಟ್ರ್ಯಾಕ್ಟಿವ್ ಲುಕ್ ಬರ್ತಾ ಇದೆ, ನಿಮಗೆ ಗೊತ್ತಾಗ್ತಿರ್ಬೋದು. ಅದಕ್ಕೆ ಸ್ನ್ಯಾಪ್ಸೀಡ್ ಅಪ್ಲಿಕೇಶನ್, ಸೊ ಒಳ್ಳೆ ಯೂಸ್ಫುಲ್ ಫಾರ್ ಫೋಟೋ ಎಡಿಟಿಂಗರ್ಸ್ಗೆ. ನೀವು ಯಾವುದೇ ರೀತಿಯ ಮೊಬೈಲ್ ಫೋಟೋಗ್ರಫಿಗೆ ಈ ಆ್ಯಪನ್ನು ಯೂಸ್ ಮಾಡೋದು ಬೆಸ್ಟ್ ಅನ್ಸ ನನ್ನ ಪ್ರಕಾರ. ಓಕೆ, ಸ್ವಲ್ಪ ಐ ಕ್ಲಾರಿಟಿಯನ್ನು ಜಾಸ್ತಿ ಮಾಡಿ. ಈಗ ಆಪ್ಷನನ್ನು ಕ್ಲಿಕ್ ಮಾಡಿದೆ, ಫೇಸ್ ಆಟೋಮೆಟಿಕಲಿ ವೈಟ್ ಆಗಿದೆ ಮತ್ತು ಕೂಡ. ಓಕೆ, ಅದು ಪ್ರೋಟ್ರೈಟ್ ಅಪ್ಲಿಕೇಶನಲ್ಲಿ ಪ್ರೋಟ್ರೈಟ್ ಆಪ್ಷನಲ್ಲಿ ಮಾಡಿದ್ದು. ಅದನ್ನು ಮತ್ತೆ ನೀವು ಏನಾದರೂ ಫ್ರೇಮ್ಗಳನ್ನು ಆ್ಯಡ್ ಮಾಡಬೇಕಿದ್ರೆ ನೀವು ಫ್ರೇಮನ್ನು ಆ್ಯಡ್ ಮಾಡ್ಬೋದು. ನೀವು ಸ್ನ್ಯಾಪ್ಸೀಡಲ್ಲಿ ಬೇಕಾದರೆ ಎಲ್ಲ ಆಪ್ಷನನ್ನು ಕ್ಲಿಕ್ ಮಾಡಿ ನೋಡಿ, ನಿಮಗೆ ಬೇಕಾದ ರೀತಿಯಲ್ಲಿ ಎಡಿಟ್ ಮಾಡ್ಕೊಳ್ಬೋದು ಸ್ನ್ಯಾಪ್ಸೀಡಲ್ಲಿ. ನಾನು ಮಾಡಿದಷ್ಟೇ ಎಡಿಟ್ ಮಾಡಬೇಕಂತ ಇಲ್ಲ, ನೀವು ಬೇರೆ ರೀತಿಯೂ ಕ್ರಿಯೇಟಿವಿಟಿ ಯೂಸ್ ಮಾಡ್ಬೋದು. ಯಾವ ರೀತಿಯ ಸೆಟ್ಟಿಂಗ್ಸ್ ಬೇಕಾದರೂ ಪಿಕ್ಸಾರ್ಟಲ್ಲಿ ಅಥವಾ ಸ್ನ್ಯಾಪ್ಸೀಡಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್.